ಕೃಷಿ ಮಾಡುವುದಕ್ಕೆ ಆ ಗಂಡನ ಅಣ್ಣನಿಗೆ ತಮ್ಮನಿಗೆ ಹಕ್ಕಿರ್ತದೆ ಎನ್ನುವುದು ಮನುಷ್ಯಾಸ್ತ್ರ. ಸರಿ, ಈಗ ನಾನು ಸತ್ತಿದ್ದೇನೆ ಅಂತ ತಿಳಿದ ತಿಳಿದ ಈಗ ಸತ್ತಿದ್ದೇನೆ ಎನ್ನುವುದನ್ನು ತಿಳಿದರೆ ನನ್ನ ಹೆಣ ಸಿಕ್ಕಿದ ಇಲ್ಲ? ನನ್ನ ಹೆಣ ಸಿಕ್ಕದೆ ಇದ್ರೆ ಶಾಸ್ತ್ರ ಮಾತಾಡು, ಬಾಯಿ ಮೇಲೆ ಮಾಡಬೇಡ. ನನ್ನ ಹೆಣ ಸರಿ, ನನ್ನ ಸುಷೇಣರಿದ್ರಲ್ಲ, ಜಾಂಬವರಿದ್ದರಲ್ಲ, ನಿನ್ನ ಹೆಂಡತಿಯಾದ ತಾರೆಯನ್ನು ಸುಗ್ರೀವ ಬಲಾತ್ಕಾರವಾಗಿ ಇರಿಸಿಕೊಂಡನೆ ಇಲ್ಲವಲ್ಲ. ಹೋಗಿ ಅವಪಟ್ಟದಲ್ಲಿ ಕುಳಿತಾಗ ತಾರೆ ನಿಮ್ಮ ಸಂಪ್ರದಾಯದಂತೆ ಬಂದು ಕೂತುಕೊಂಡಿದ್ದಾಳೆ. ನಮ್ಮ ನಿಲ್ಲು ಅಲ್ಲ, ಇಲ್ಲ, ಯಾರು ಬೇಡ ನೀನು ಅಲ್ಲ, ಸುಗ್ರೀವನಿಗೆ ಬಿಟ್ಟ ವಿಷಯ. ನನ್ನ ಪ್ರಶ್ನೆ ಪೂರ್ತಿ ಆಗ್ಲಿ. ಸುಗ್ರೀವನಿಗೆ ಬಿಟ್ಟ ವಿಷಯ, ಪಡೆಯುವವಳನ್ನು ಪಡೆಯುವುದಕ್ಕೆ ನಿರ್ಧಾರ ಸುಗ್ರೀವನದ್ದು. ನಿಜ. ಈಗ ಸುಗ್ರೀವ ನಾನು ಕೊಡ್ತೇನೆ ಅಂತ ಈಗ ಹೇಳಿದ್ರೆ, ಅಣ್ಣನೂ ಬೇಕು ಅಂತ ಎಲ್ಲಿಯಾದ್ರೂ ಕೇಳಿದ್ರೆ, ನನ್ನನ್ನು ಕೊಲೆ ಮಾಡುವುದಕ್ಕೆ ಮುಂದಾದ ನೀನೇನು ಮಾಡ್ತೀ ರಾಮ? ಒಳಗಿದ್ದಂತಹ ಭೂಮಿ ಆ ಕಬಂಧ ಹೇಳುವಲ್ಲಿರುವ ಮೂಲ ಉದ್ದೇಶ ಏನು ಬಲ್ಲಯ್ಯ? ನೀ ಸುಗ್ರೀವ ಸಖ್ಯವನ್ನು ಮಾಡಿದೆ ಅಂತಾದ್ರೆ ಪರಿಣಾಮದಲ್ಲಿ ರಾವಣನಿಗಿಂತಲೂ ಬಲಾಢ್ಯನಾದ ವಾಲಿಯ ಕತೆ ಮುಗಿಯುತ್ತದೆ, ಮತ್ತೆ ದಾರಿ ಸುಲಭ ಆಗುತ್ತದೆ ಅಂತ. ನಿನ್ನ ಆಪಾದನೆ ನಾಳೆ ಒಂದೊಂದೇ ನಾಳಿನವರ ಬಾಲಿನಲ್ಲಿ, ರಾಮ ಅದಕ್ಕೆ ಉತ್ತರ ಕೊಡ್ಲಿಲ್ಲ, ಇದಕ್ಕೆ ಕೊಡ್ಲಿಲ್ಲ ಅಂತ ಹೇಳಬಾರ್ದು. ಅದಕ್ಕೆ ಬೇಕಾಗಿ ಹೇಳ್ತಾ ಇರುವುದು ಯಾಕೆ ಕೇಳು? ಇಲ್ಲದೆ ನನ್ನನ್ನು ಬೀಳಿಸಬೇಕು ಅಂತಾದ್ರೆ ನಾನು ಮಾಡಿದ ಅನ್ಯಾಯ ಎಂತದ್ದು? ನ್ಯಾಯ ಯಾವುದು? ನ್ಯಾಯವೇ ತುಂಬನ ಸತಿಯ ಮುಟ್ಟುವುದು, ನ್ಯಾಯವೇ ತುಂಬನ ಸತಿಯ ಮುಟ್ಟುವುದು. ಹೇಯ ಹೇಯತೆ ಎಂಬೆಂಬ ಕಂಡಿರಬಹುದಾದಂತಹ ವಿವೇಕತನ ಅಂತ ನಾಡಿದ್ದು ಏನು? ನ್ಯಾಯವೇ ತಮ್ಮನ ಸತಿಯ ಮುಟ್ಟುವುದು. ಹೇಗೆ ಹೇಗೆ? ನ್ಯಾಯವೇ ತಮ್ಮನ ಸತಿಯ ಮುಟ್ಟುವುದು. ಯಾಕೆ? ಸ್ಮೃತಿಕಾರರೇ ಹೇಳಿದ್ದಾರೆ, ಸ್ವಂತ ಮಗಳನ್ನು, ತಮ್ಮನ ಹೆಂಡತಿಯನ್ನು, ತಂಗಿಯನ್ನು ಕಾಮದೃಷ್ಟಿಯಿಂದ ಒಬ್ಬಾತ ಭೋಗಿಸ್ತಾನೆ ಅಂತಾದ್ರೆ ಅವನಿಗೆ ಮರಣ ದಂಡನೆಯೇ ಶಾಸ್ತಿ. ಈ ಕಾಲಕ್ಕೆ ಅದನ್ನು ಪ್ರತಿಯೊಬ್ಬರು ಒಪ್ಪಿದ್ದಾರೆ. ಈ ನೆಲೆಯಿಂದ ನಿನ್ನನ್ನು ನೋಡಿದೆ ಅಂತಾದ್ರೆ ತಮ್ಮನ ಸತಿ ತಮ್ಮನಾದ ಸುಗ್ರೀವನ ಹೆಂಡತಿ ರುಮೆಯನ್ನು ನೀನು ಬಲಾತ್ಕಾರವಾಗಿ ಭೋಗಿಸಿದ್ದಿ ಎನ್ನುವುದು ನಮಗೆ ಸೂಕ್ತವಾಗಿ ಸಿಕ್ಕಿರುವ ವಿಷಯ. ಅಂತಹ ತಪ್ಪು ಮಾಡಿದಂತಹ ನಿನ್ನನ್ನು ನಾ ದಂಡಿಸಿ ವಿಚಾರಿಸಬೇಕಾದದ್ದು ನನ್ನ ಕರ್ತವ್ಯ. ಒಂದು ಮಾತು, ಒಂದು ಮಾತು, ಜ್ಯೇಷ್ಠ ಭ್ರಾತೃ ಪಿತೃ ಸಮಾನ, ಹೌದಾ? ಖಂಡಿತ. ನೀನು ಕಾಡಿಗೆ ಹೊರಡುವಾಗ ನಿನ್ನ ತಮ್ಮನೂ ನಿನ್ನ ಜೊತೆಯಲ್ಲಿ ಹೊರಟನಂತೆ. ಆಗ ನಿನ್ನ ಚಿಕ್ಕಮ್ಮ ಸುಮಿತ್ರಾ ದೇವಿ ನಿನ್ನ ತಮ್ಮನಾದಂತಹ ಲಕ್ಷ್ಮಣನಲ್ಲಿ ಏನೋ ಹೇಳಿದಳಂತೆ. ಹೇಳಿದ್ರು ಏನದು? ನನ್ನನ್ನು ಸೀತೆ ಎಂದು ತಿಳಿ, ರಾಮನನ್ನು ದಶರಥನೆಂದು ಅರಿ, ಅಂದ್ರೆ ಅರಣ್ಯವನ್ನು ಅಯೋಧ್ಯೆ ಎಂದು ತಿಳಿ. ಹಾಗಾದ್ರೆ ರಾಮನಲ್ಲಿ ತಂದೆಯನ್ನು ಕಾಣಬೇಕು, ಅತ್ತಿಗೆಯಲ್ಲಿ ತಾಯಿಯನ್ನು ಕಾಣಬೇಕು. ಇದು ಸಂಪ್ರದಾಯಬದ್ಧವಾದಂತಹ ಒಂದು ವಿಷಯ. ಸರಿ, ಅಮ್ಮನಿಗೆ ಸಮಾನ ಅತ್ತಿಗೆ, ಸುಗ್ರೀವ ಅತ್ತಿಗೆಯನ್ನು ಇರಿಸಿಕೊಂಡದ್ದು ಸರಿಯೋ ರಾಮ? ಪ್ರಶ್ನೆ ಸಾಧುವೆ. ಈಗ ನಿನ್ನ ಹೇಳಿಕೆಯಂತೆ ಒಪ್ಪೋಣ. ಭಗಿನಿಯಾದವಳನ್ನು ಔರಸಿಯಾದವಳನ್ನು ಎಲ್ಲ ಕಾಮದ ಕಣ್ಣಿನಿಂದ ಕಾಣುವುದಕ್ಕಿಲ್ಲ, ಒಪ್ಪುತ್ತೇನೆ ನಾನು. ಇದು ನಮ್ಮಲ್ಲಿ ಅಂತಲ್ಲ, ಮನುಷ್ಯರಾದಂತಹ ನಿಮ್ಮಲ್ಲಿಯೂ ಹಾಗೆ. ಈಗ ಅತ್ತಿಗೆ ಇರಿಸಿಕೊಳ್ಳಬಹುದು ಅಂತ ಶಾಸ್ತ್ರ ಉಂಟಾ? ಖಂಡಿತ ಇಲ್ಲ. ಮತ್ತೆ ಯಾಕೆ ಇರಿಸಿಕೊಂಡ ಸುಗ್ರೀವ? ಅತ್ತಿಗೆಯನ್ನು ಇಟ್ಟುಕೊಳ್ಳಬಾರದು ಅಂತಲೂ ಶಾಸ್ತ್ರ ಇಲ್ಲ, ಅದು ನೀ ಚೆನ್ನಾಗಿ ತಿಳಿಯಬೇಕು.
ನಮ್ಮ ಸನಾತನವಾದ ಸಂಸ್ಕೃತಿ, ಸಂಪ್ರದಾಯ ಮತ್ತು ಶಾಸ್ತ್ರ ಎರಡನ್ನ ಅನುಸರಿಸಿ ವ್ಯವಹರಿಸ್ತದೆ. ಕೆಲವೊಂದು ಸಲ ಶಾಸ್ತ್ರಾತು ರೂಢಿರ್ ಬಲಿಯಸಿಯೂ ಹೌದು, ರೂಢಿಯೇ ಶಾಸ್ತ್ರಕ್ಕಿಂತ ಬಲವೂ ಆಗಿರ್ತದೆ. ಏನು ರೂಢಿ? ನಿಮ್ಮ ಸಂಪ್ರದಾಯವನ್ನು, ನಮ್ಮ ಸಂಪ್ರದಾಯ ಅಂತ ಬೇರೆ ಇಲ್ಲ, ನಾವು ಮನುಶಾಸ್ತ್ರವನ್ನೇ ಅನುಸರಿಸುವುದು. ಅದು ಅನುಸರಿಸಿದ್ದೇ ಹೌದು ಅಂತಾದ್ರೆ ನೀ ತಪ್ಪಿತ್ತು ಸತ್ಯವೇ ತಾನೆ? ಖಂಡಿತ ಹೌದಲ್ಲ. ಸುಗ್ರೀವ ತಪ್ಪಿದನೆ? ಖಂಡಿತ ತಪ್ಪಲಿಲ್ಲ. ಯಾಕೆ? ಕಾರಣ ಉಂಟು. ನನ್ನ ತಮ್ಮಂದಿರು ನನ್ನ ಹೆಂಡತಿಯಾದಂತಹ ಸೀತೆಯನ್ನು ತಾಯಿಯ ಸ್ಥಾನದಲ್ಲಿ ನೋಡುತ್ತಾರೆ. ಅದು ಯಾವುದು? ಶಾಸ್ತ್ರ ಅಲ್ಲ, ಅದು ಭಾವ. ಆ ಭಾವಕ್ಕೆ ಸರಿಯಾಗಿ ಅತ್ತಿಗೆ ಅಮ್ಮ, ಅತ್ತಿಗೆ ಅಮ್ಮ ಎನ್ನುವುದು ಶಾಸ್ತ್ರ ಅಲ್ಲ. ಖಂಡಿತ ಅಲ್ಲ, ಮನುಶಾಸ್ತ್ರದಲ್ಲಿ ಇಲ್ಲವೇ ಇಲ್ಲ. ಎಲ್ಲಿಯೂ ನಾ ಹೇಳಬಲ್ಲೆ. ಇದಕ್ಕೂ ನಿನಗೊಂದು ಉದಾಹರಣೆ ಕೊಡು. ಶಾಸ್ತ್ರ ಮಾತಾಡ್ತೀಯಲ್ಲ, ಅದನ್ನು ಎಡೆಯಲ್ಲಿರುವ ವಾಕ್ಯ ಹೇಳ್ತೇನೆ. ಈಗ ಶಾಸ್ತ್ರವನ್ನು ನೀನು ಹೇಳ್ತೀಯಲ್ಲ, ಅಣ್ಣನ ಹೆಂಡತಿಯನ್ನು ತಮ್ಮನಾದವ ಪಡೆಯಬಹುದು ಎನ್ನುವುದು ಹೇಗೆ ಉಂಟು ಶಾಸ್ತ್ರ ಹೇಳುವ? ಹೇಗೆ ಪಡೆಯಬಹುದು? ಹೇಗೆ ಪಡೆಯಬಹುದು? ಅಣ್ಣನಾದವನು ಅಳಿದ ಅಂತ ಆದ್ರೆ, ಒಂದು ಅಳಿದ ಅಂತ ಇದ್ರೆ ಐದು ವಿಭಾಗ ಉಂಟು. ನಿನ್ನ ಮನುಶಾಸ್ತ್ರದನ್ನು ನಿನ್ನಲ್ಲಿ ಕೇಳುತ್ತೆ. ಸರಿ, ಅಣ್ಣನಾದವ ಅಳಿದ ಅಂತ ಆದ್ರೆ, ಅವನಿಗೆ ಮಕ್ಕಳಿಲ್ಲ ಅಂತಾದ್ರೆ ತಮ್ಮನನ್ನು ಸೇರಿ ಸಂತಾನವನ್ನು ನಿಯೋಗ ಸ್ಥಿತಿಯಿಂದ ಪಡೆಯಬಹುದು. ಸರಿ ಉಂಟಾ? ನನ್ನ ಹೆಂಡತಿ ಹೆತ್ತಿದ್ದಾಳೆ, ಸರಿ, ತಾಯಿ, ಇದು ಐದು ಬೇಕು. ಅಲ್ಲಲ್ಲ, ಇನ್ನೂ ಹೇಳ್ತೇನೆ. ಅಲ್ವೇ, ಈಗ ಅಣ್ಣನಾದವ ಅಳಿದ ಅಂತಾದ್ರೆ ಹೇಗೆ ಪಡೆಯಬಹುದು? ಸಂಪ್ರದಾಯವನ್ನನುಸರಿಸಿ ನೋಡಿದೆವು ಅಂತಾದ್ರೆ, ವಯೋಮಿತಿಯಲ್ಲಿ ಅತ್ತಿಗೆಯ ಸ್ಥಾನದಲ್ಲಿದ್ದವಳು ಸಣ್ಣವಳಾಗಿದ್ರೆ ಅವಳಿಗೆ ಆ ದುಃಖದ ವ್ಯಥೆಯನ್ನು ಕಳೆಯುವುದಕ್ಕೆ ಬೇಕಾಗಿ ತಮ್ಮನನ್ನು ಸ್ವಯಂ ತಾನು ಬಂದು ಒಪ್ಪಿಕೊಳ್ಳಬಹುದು. ಒಬ್ಬಳೇ ಆದ್ರೆ, ಏಕಾಂಗಿ ಆದ್ರೆ ನೀನು ಹೇಳುವುದು ಸರಿ. ನನ್ನ ಹೆಂಡತಿ ಮಗುವಿನ ತಾಯಿ, ಆ ಮಗುವಿನ ತಾಯಿಯಾದಂತ ಅವಳನ್ನು ನ್ಯಾಯಯುತವಾಗಿ ಅವ ಶಾಸ್ತ್ರ ನಿಬದ್ಧವಾಗಿ ನಾನು ಸತ್ತ ಮೇಲೆ ಯುವರಾಜನಾದಂತ ಅಂಗದನನ್ನು ಪಟ್ಟದಲ್ಲಿ ಇರಿಸಿ, ಸುಗ್ರೀವನು ನಿಷ್ಠಾವಂತನಾಗಿ ಅವನ ಅನುಯಾಯಿಯಾಗಿ ಬದುಕಿ ರಾಜ್ಯವನ್ನು ಆಳುತ್ತಿದ್ರೆ ಸರಿ. ನನ್ನ ಹೆಂಡತಿಗೆ ಮಗುವಿದೆ, ನನ್ನ ಹೆಂಡತಿ ಏನು ಸರಿಯಾದಂತಹ ಸುಖವನ್ನು ನನ್ನಿಂದ ಪಡೆಯದೇ ಇದ್ದವಳಲ್ಲ. ಶಾಸ್ತ್ರ ಹೇಳ್ತದೆ ರಾಮ, ನನಗೂ ಗೊತ್ತಿದೆ. ನೀನು ಶಾಸ್ತ್ರ ಶಾಸ್ತ್ರ ಅಂತ ಹೇಳಿದ್ರೆ ಸಾಕಾಗುವುದಿಲ್ಲ. ನೋಡು, ಮೃತೆ ನಟ್ಟೆ, ಒಬ್ಬ ನಷ್ಟವಾಗಿ ಹೋದ್ರೆ ಸರಿ, ಒಬ್ಬ ಸತ್ರೆ ಐದು ವಿಭಾಗ ಹೇಳ್ತೇನೆ, ಒಬ್ಬ ನಪುಂಸಕನಾದ್ರೆ, ಒಬ್ಬ ಪರಿವ್ರಾಜಕನಾದ್ರೆ, ಒಬ್ಬನಿಂದ ಹೆಂಡತಿಯನ್ನು ಆಳುವುದಕ್ಕೆ ಸರಿಯಾದಂತ ಸಾಮರ್ಥ್ಯ ಇಲ್ಲದೆ ಇದ್ರೆ, ಈ ಐದು ವಿಭಾಗದಿಂದ ಅಣ್ಣನಾದವ ಕ್ಷುಲ್ಲಕನಾದ್ರೆ, ಅವನ ಹೆಂಡತಿ ಎನ್ನುವುದು ಏನೇನೋ ಬೆಲೆ ಮಾಡದೆ ಇರುವಂತಹ ಗದ್ದೆಯ ಹಾಗೆ ಉಳಿಯುತ್ತಾಳೆ. ಆ ಗದ್ದೆಯನ್ನು ಕೃಷಿ ಮಾಡುವುದಕ್ಕೆ ಆ ಗಂಡನ ಅಣ್ಣನಿಗೆ ತಮ್ಮನಿಗೆ ಹಕ್ಕಿರ್ತದೆ ಎನ್ನುವುದು ಮನುಶಾಸ್ತ್ರ. ಸರಿ, ಈಗ ನಾನು ಸತ್ತಿದ್ದೇನೆ ಅಂತ ತಿಳಿದ ಈಗ ಸತ್ತಿದ್ದೇನೆ ಎನ್ನುವುದನ್ನು ತಿಳಿದ್ರೆ ನನ್ನ ಹೆಣ ಸಿಕ್ಕಿದ ಇಲ್ಲ? ನನ್ನ ಹೆಣ ಸಿಕ್ಕದೆ ಇದ್ರೆ ಶಾಸ್ತ್ರ ಮಾತಾಡು, ಬಾಯಿ ಮೇಲೆ ಮಾಡಬೇಡ. ನನ್ನ ಹೆಣ ಸರಿ, ನನ್ನ ಹೆಣ ಸಿಕ್ಕದೆ ಇದ್ರೆ ಎಷ್ಟು ಸಮಯದಲ್ಲಿ ಒಬ್ಬ ಆತ ಸತ್ತಿದ್ದಾನೆ ಎನ್ನುವುದನ್ನು ನಾವು ಗ್ರಹಿಸುವುದು ಶಾಸ್ತ್ರ ಮಾತಾಡು. ವರ್ಷ ಪರ್ಯಂತ? ಎಷ್ಟು ವರ್ಷ ಪರ್ಯಂತ? ಒಂದು ವರ್ಷ ಅಲ್ಲ, ನೀವು ಶಾಸ್ತ್ರ ಸರಿ ಮಾತಾಡು. ಸರಿ, 12 ವರ್ಷ ಮನುಶಾಸ್ತ್ರದಲ್ಲಿಯೇ ಉಲ್ಲೇಖವಾದದ್ದು, ನಾನು ಸುಳ್ಳು ಹೇಳ್ತಾ ಇಲ್ಲ. ಇಲ್ಲ, 12 ವರ್ಷಗಳ ಕಾಲ ಸತ್ತಿದ್ದಾನೆ ಅಂತ ತಿಳಿದ ವ್ಯಕ್ತಿಯ ಹೆಣವೂ ಸಿಕ್ಕದೇ ಇದ್ರೆ ಎತ್ತರವಾದಂತಹ ಪರ್ವತವನ್ನು ಏರಿ ಅವನ ಹೆಸರನ್ನು ಹಿಡಿದು 3 ಸಲ ಕೂಗಿದಾಗ ಹಕ್ಕಿ ಪಕ್ಷಿಗಳು ಧ್ವನಿ ಮಾಡದೇ ಇದ್ರೆ ಅವ ಸತ್ತಿದ್ದಾನೆ ಎನ್ನುವುದನ್ನು ಗ್ರಹಿಸಿ ಅವನ ಪ್ರತಿಕೃತಿಯನ್ನು ಮಾಡಿ ಅದನ್ನು ಹೊತ್ತಿಸಿ ಅದಕ್ಕೆ ಸರಿಯಾದಂತಹ ಸಂಸ್ಕಾರವನ್ನು ಮಾಡಿ ಅದಕ್ಕೆ ಪಿಂಡ ಹಾಕಿ ಆಮೇಲೆ ಅವನ ರಾಜ್ಯವೋ ಅವನ ಕೋಶವೋ ಅವನ ಹೆಂಡತಿಯೋ ಅವನ ಭೋಗವೋ ಅವನ ಸಂಪತ್ತೋ ತನಗೆ ಎನ್ನುವುದನ್ನು ಉಪಭೋಗಿಸುವುದು ಇದು ಶಾಸ್ತ್ರ. ಸರಿ, ನಾನು 1.5 ವರ್ಷದಲ್ಲಿ ಬಂದಿದ್ದೇನೆ, 1.5 ವರ್ಷದಲ್ಲಿ ಬಂದಿದ್ದೇನೆ. ಸತ್ಯ, ಬರುವಾಗ ನನ್ನ ಹೆಂಡತಿಯ ಹೆಗಲಿಗೆ ಕೈ ಹಾಕಿ ಸುಗ್ರೀವ ಕೂತಿದ್ದಾನೆ, ಮಂತ್ರಿ ಮಂಡಲ ಬದಲು ಮಾಡಿದ್ದಾನೆ, ನನ್ನ ಅಧಿಕಾರವನ್ನು ಯಾರು ಒಪ್ಪದಿರುವಂತೆ ನನ್ನನ್ನು ಒಳಗೇ ಬಿಡದಂತೆ ಎಲ್ಲರೂ ತಡೆಯುತ್ತಾರೆ. ಬಲಶಾಲಿಯಾದವಾಗಿ ಸುಗ್ರೀವನನ್ನು ತೆಗೆದು ಬಿಸಾಡಿದ ಬಿಟ್ರೆ ಸಾಮಾನ್ಯರಿಂದ ಒಳಗೆ ನುಗ್ಗುವುದಕ್ಕೂ ಸಾಧ್ಯ ಇರಲಿಲ್ಲ. ಅಂತಹ ಸುಗ್ರೀವನಿಗೆ ನೀನು ಸಹಾಯ ಮಾಡಿ ನನ್ನನ್ನು ಹೀಗೆ ಹೊಡೆದಿಯಲ್ಲ. ಸರಿ, ಶಾಸ್ತ್ರ ಹೇಳ್ತಿ, ಈಗ ನನ್ನ ಹೆಂಡತಿ ಇವಳು ಮಗಳು ನಿನಗೆ ಹೀಗೆ ಹೇಳ್ತೀನಿ. ನಿನಗೆ ಉತ್ತರ ನಾ ಕೊಡ್ತೇನೆ. ಖಂಡಿತ ಇದರಿಂದ ಹಿಂದೆ ಸರಿಯುವುದಿಲ್ಲ. ಈಗ ಇದು ನೀ ಮನುಶಾಸ್ತ್ರವನ್ನೇ ಅನುಸರಿಸಿ ಮಾತಾಡುವುದು ಹೌದು ಅಂತಿದ್ರೆ, ಅಲ್ಲ ಅಲ್ಲ ಕೇಳು, ಯಾವುದೇ ಕಾರಣಕ್ಕೂ ಒಂದೊಂದು ಊರಿಗೆ ಒಂದೊಂದು ಸಂಪ್ರದಾಯ, ಒಂದೊಂದು ವಂಶಕ್ಕೆ ಒಂದೊಂದು ನಿಯಮ, ಇದು ಅವರವರು ಮಾಡಿಕೊಂಡ ನೈತಿಕ ವಿಧಿ.
ಸುಷೇಣರಿದ್ದರಲ್ಲ, ಜಾಂಬವರಿದ್ದರಲ್ಲ, ನಿನ್ನ ಹೆಂಡತಿಯಾದ ತಾರೆಯನ್ನು ಸುಗ್ರೀವ ಬಲಾತ್ಕಾರವಾಗಿ ಇರಿಸಿಕೊಂಡನೆ ಇಲ್ಲವಲ್ಲ. ಹೋಗಿ ಅವಪಟ್ಟದಲ್ಲಿ ಕುಳಿತಾಗ ತಾರೆ ನಿಮ್ಮ ಸಂಪ್ರದಾಯದಂತೆ ಬಂದು ಕೂತುಕೊಂಡಿದ್ದಾಳೆ. ನಮ್ಮ ನಿಲ್ಲು ಅಲ್ಲ, ನಿಲ್ಲು, ಇಲ್ಲ, ಯಾರು ಬೇಡ ನೀನು. ಫಸ್ಟ್ ಹೇಳ್ತೇನೆ ನಾ ಕೇಳುವುದನ್ನು, ನನ್ನ ಪ್ರಶ್ನೆ ಒಂದು ಒಂದು ಪ್ರಶ್ನೆಯನ್ನು ಕೇಳಿ ಮುಂದು. ನಮ್ಮ ಸಂಪ್ರದಾಯ ಅಂತ ಹೇಳ್ತೀಯಲ್ಲ, ಇದಕ್ಕಿಂತ ಮೊದಲು ಇಲ್ಲಿ ಆದ್ರೂ ಅಂತ ಹೇಳು. ಈ ಸಂಪ್ರದಾಯ ಅಂದ್ರೆ ಆ ಶಬ್ದಕ್ಕೆ ಒಂದು ಅರ್ಥ ಕೊಡು. ನಿನಗೆ ಸಂಪ್ರದಾಯ ಎನ್ನುವ ಶಬ್ದಕ್ಕೆ ಅರ್ಥ ಕೊಡು. ನಿನಗೆ ಸಂಪ್ರದಾಯ ನಮ್ಮ ಏನು ಸಂಪ್ರದಾಯ? ಸಂಪ್ರದಾಯ ಈಗ ಅಣ್ಣನ ಈಗ ನೋಡು, ರಿಕ್ಷರಜಸ್ಸು, ನನ್ನ ಅಪ್ಪ ರಿಕ್ಷರಜಸ್ಸು, ಅವನ ನೇರ ಮಗ ನಾನು, ಬೇರೆ ಇಲ್ಲ. ವೃಕ್ಷರಜಸ್ಸುವಿನ ನಂತರ ಇಲ್ಲಿ ಆಳ್ವಿಕೆ ಪ್ರಾರಂಭ ಆದದ್ದು. ಇಲ್ಲಿ ನೀನು ಸಂಪ್ರದಾಯ ಅಂತ ಹೇಳ್ತೀಯಲ್ಲ, ಒಂದೋ ರೂಢಿಯನ್ನು ನಮ್ಮ ಅಪ್ಪ ಮಾಡ್ಬೇಕು, ಇಲ್ಲದೆ ಇದ್ರೆ ನಾನು ಮಾಡ್ಬೇಕು. ನಮ್ಮಿಂದ ನಂತರದಲ್ಲದೆ ಈಗ ಇಲ್ಲಿ ಇರುವುದು ನಿಮಗೆ. ಜಾಂಬವರು ಏನು? ಜಾಂಬವರು ಸುಗ್ರೀವ ಅಲ್ಲಿಂದ ಬ್ರಹ್ಮ ಕಳುಹಿಸಿಕೊಟ್ಟದ್ದು. ಯಾರಿಗೆ ಕಳುಹಿಸಿಕೊಟ್ಟದ್ದು? ನನ್ನ ಅಪ್ಪನ ಜೊತೆ. ಯಾಕೆ ಕಳುಹಿಸಿಕೊಟ್ಟದ್ದು ನೀ ಹೇಳ್ಬೇಕು. ಬ್ರಹ್ಮದೇವರು ಜಾಂಬವರನ್ನು ವೃಕ್ಷರಜಸ್ಸಿನಿಗೆ ನಿಲ್ಲು, ನಿಮ್ಮ ವಾಂಶಿಕವಾದ ನೆಲೆಗೊಬ್ಬ ಪುರೋಹಿತ ಬೇಕು, ಒಂದು ನಿಯಮವನ್ನು ರೂಪಿಸುವವ ಬೇಕು ಅಂತಲೇ ಕಳುಹಿಸಿಕೊಟ್ಟದ್ದು. ಜಾಂಬವರ ನಿರ್ದೇಶನದಂತೆ ನಿಮ್ಮ ವ್ಯವಸ್ಥೆ ನಡೆಯುತ್ತದೆ. ನಿನಗೆ ಮದುವೆ ಮಾಡುವಲ್ಲಿಯೂ ಜಾಂಬವರ ಪೌರೋಹಿತ್ಯ ಇತ್ತು ಎನ್ನುವುದನ್ನು ಸ್ಪಷ್ಟವಾಗಿ ನಾ ಬಲ್ಲವ? ಅಂತ ಜಾಂಬವರಲ್ಲಿ ನೀ ಪ್ರಶ್ನಿಸಿದೆಯೋ ಇಲ್ಲ? ಇದೊಂದು. ಇನ್ನೊಂದು, ಸುಗ್ರೀವನ ಮೇಲೆ ಆಪಾದನೆ ಮಾಡ್ತೀನಿ. ತಾರೆ ತಾನಾಗಿ ಬಂದು ಕೂರುತ್ತಾಳೆ ಅಂತ ಆದ್ರೆ ಶಾಸ್ತ್ರ ಅರ್ಹತೆ ಇದ್ದವಳೆ ತಾರೆ? ಇದೊಂದು ಪ್ರಶ್ನೆ. ಗಂಡ ಸತ್ತಿದ್ದಾನೆ, ಮೈದುರ ಇಲ್ಲಿದ್ದಾನೆ, ಸಣ್ಣ ಮಗು, ಇನ್ನೇನಾದ್ರೂ ನಮಗೆ ಅಂತರಾಯ ಬರ್ತದೋ ಅಂತ ಪಟ್ಟ ಹೋಗಿ ಕೂತ್ಕೊಂಡದ್ದು. ಜಗ ಜಾಗ ಉಂಟಲ್ಲ ಈಗ. ಹೆಣ್ಣು ಹೆಣ್ಣು ಅಬಲೆ, ವಾಲಿ ವಾಲಿಯ ಹೆಂಡತಿ ಹೆಣ್ಣು, ಅವಳನ್ನು ಅಬಲೆ ಅಂತ ನೀವು ಉಲ್ಲೇಖಿಸಬೇಡ. ಜಾಂಬವ ಸುಷೇಣರಂತ ಅವರಿರುವಂತಹ ಒಬ್ಬ ಸುಗ್ರೀವನ ಬಳಿಗೆ ಬರ್ತಾಳೆ ಅಂತ ಆದ್ರೆ ಶಾಸ್ತ್ರ ತಿಳಿಯದೇ ಇದ್ದವಳಲ್ಲ. ಇದೊಂದು. ಇನ್ನೂ ಮುಂದುವರಿದು ನೀ ಚೆನ್ನಾಗಿ ತರ್ಕಿಸಬೇಕು. ನೀ ಶಾಸ್ತ್ರವನ್ನೆಲ್ಲ ಕಲಿತಿದ್ದಿ, ಇದು ಓದುವುದು ವೇದ, ಇಕ್ಕುವುದು ಗಾಳ ಅಂತ ಆಯಿತಲ್ಲ ವಾಲಿ. ಇಷ್ಟು ಶಾಸ್ತ್ರವನ್ನು ನಿನಗೆ ಪೆಟ್ಟು ತಿಂದ ಮೇಲೆ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತದೆ? ಒಬ್ಬ ರಾಜಧರ್ಮವನ್ನು ತಿಳಿದಂತಹ ವಾಲಿಯೇ ಹೌದು ಅಂತಿದ್ರೆ ಒಬ್ಬ ಅಪರಾಧಿಯನ್ನಾದರೂ ನೀ ಪರಾಮರ್ಶಿಸಬೇಕು, ವಿಚಾರಿಸಬೇಕು ಅಂತ ಹೇಳುವವ ವಾಲಿ ಹೌದು ಅಂತಿದ್ರೆ ಸುಗ್ರೀವನನ್ನು ನೀ ಯಾಕೆ ಪ್ರಶ್ನಿಸಲಿಲ್ಲ? ತಾರೆ, ಸುಗ್ರೀವ, ಜಾಂಬವ ಇವರನ್ನು ಸಮ್ಮುಖದಲ್ಲಿ ಕುಳ್ಳಿರಿಸಿ ಮಂತ್ರಿ ಮಂಡಲವನ್ನು ಒಗ್ಗೂಡಿಸಿ ನೀ ಯಾಕೆ ಸಮಾಲೋಚನೆ ಮಾಡಲಿಲ್ಲ? ಪ್ರಮತ್ತ ಸ್ಥಿತಿಯಿಂದಲೇ ಇದನ್ನು ನೀ ಅಂದಂತೆ ಒಂದು ಶಾಖಾಮೃಗವಾಗಿಯೇ ಮಾಡಿದ್ದಿ ಬಿಟ್ರೆ ಯಾವತ್ತಿದ್ದರೂ ಪ್ರಭು ಸಂಹಿತೆಯನ್ನು ಅನುಸರಿಸಿ ಮಾಡದೇ ಇರುವ ವಾಲಿಗೆ ರಾಮನನ್ನು ಪ್ರಶ್ನಿಸುವ ಹಕ್ಕಲ್ಲಿಂದ ಇದೆ. ನಾನು ಆತ ತಾಯಿ ಎನ್ನುವುದರಿಂದ ನನ್ನನ್ನು ನೀನು ಕೇಳದೆ ಹೊಡೆದೆ. ನನ್ನ ಅಂತರಂಗದಲ್ಲಿ ಭಾವ, ನೀನು ಹೇಳಿದೆಯಲ್ಲ ರೂಢಿಯಲ್ಲಿ ಒಂದು ಶಾಸ್ತ್ರ ಬೇಕು ಅಂತ ಇಲ್ಲ, ಕೆಲವು ಆಧಾರಗಳು ಶ್ಲೋಕವಾಗಿ ಬಿಡುತ್ತದೆ, ಶುದ್ಧವಾದಂತಹ ಶಾಸ್ತ್ರವಾಗಿ ಬಿಡುತ್ತದೆ ಅಂತ ಹೇಳಿದೆಯಲ್ಲ. ನನ್ನ ಹೆಂಡತಿಯಾದಂತಹ ತಾರೆಯನ್ನು ಅವ ಇಟ್ಟುಕೊಂಡದ್ದು ಆತ ತಾಯಿ ದೋಷ ಎನ್ನುವ ಭಾವದಲ್ಲಿ ಅವನನ್ನು ಪ್ರಶ್ನಿಸುವುದಕ್ಕಿಲ್ಲ ಅಂತ ರಾಜ್ಯಬಾಹಿರನ್ನಾಗಿಸಿದೆ. ಒಂದು ರಾಜ್ಯಬಾಹಿರನ್ನಾಗಿಸಿದೆ. ಸರಿ, ನಿರಪರಾಧಿಯನ್ನಾದರೂ ನಾವು ಶಿಕ್ಷಿಸಕೂಡದು, ಅಪರಾಧಿಯನ್ನಾದರೂ ಪ್ರಶ್ನಿಸಿದೆ ಶಿಕ್ಷಿಸಕೂಡದು. ನೀನೀಗ ಹೇಳಿದ ವಾಕ್ಯ ನಿಜ. ಆತ ತಾಯಿ ಎನ್ನುವ ನೆಲೆಯಲ್ಲಿ ನೀನು ಹೇಳಿದ ಹಾಗೆ ನನ್ನನ್ನು ನೀನು ಯಾಕೆ ಪ್ರಶ್ನಿಸಲಿಲ್ಲ? ನಾನು ಆತ ತಾಯಿ. ನಿಜ. ಸುಗ್ರೀವನು ಆತ ತಾಯಿ ಎನ್ನುವ ನೆಲೆಯಲ್ಲಿ ನಾನು ಅವನನ್ನು ಪ್ರಶ್ನಿಸದೆ ಹೊರಗೆ ಹಾಕಿದೆ. ಇಲ್ಲಿರುವುದು ಎರಡೇ ವಿಷಯ, ಹೆಚ್ಚಿಲ್ಲ. ಒಂದು, ನನ್ನ ಹೆಂಡತಿಯನ್ನು ಅವ ಬಲಾತ್ಕಾರದಿಂದ ಇರಿಸಿಕೊಂಡದ್ದಲ್ಲ, ಅಲ್ಲ, ಅವನ ಹೆಂಡತಿಯನ್ನು ನಾನು ಬಲಾತ್ಕಾರದಿಂದ ಇರಿಸಿಕೊಂಡದ್ದು. ನಿಜ. ಎರಡೇ ವಿಷಯ. ತಮ್ಮನಾದ ಸುಗ್ರೀವ ಈಗಲೂ ನನ್ನಲ್ಲಿ ಕೇಳ್ತಾನೆ, ನನ್ನ ಹೆಂಡತಿಯನ್ನು ಕೊಡು, ನನ್ನ ಹೆಂಡತಿಯನ್ನು ಕೊಡು. ಅವ ಕೇಳುವುದು ಅಂತ ಇದ್ರೆ ಅವಳು ಹಾಳಾಗಿದ್ದಾಳೆ ಅಂತಲೋ, ಮತ್ತೆ ಅವಳು ನನಗೆ ಆಗ್ಲಿಕ್ಕಿಲ್ಲ ಅಂತಲೋ, ಈಗ ನಾನು ಕೊಡ್ತಿದ್ರೆ ನಾನು ಅಷ್ಟು ಸಮಯ ಮುಗಿಸಿದ್ದಕ್ಕೆ ಅಂತದ್ದು. ಈಗ ಇಲ್ಲಿ ಪಡೆಯುವ ಸುಗ್ರೀವನಿಗೆ ಬಿಟ್ಟ ವಿಷಯ, ಬಿಟ್ಟ ವಿಷಯ ಒಂದು. ನಿಲ್ಲು ನಿಲ್ಲು, ಅಲ್ಲ, ಸುಗ್ರೀವನಿಗೆ ಬಿಟ್ಟ ವಿಷಯ ನಿಲ್ಲು, ನನ್ನ ಪ್ರಶ್ನೆ ಪೂರ್ತಿ ಆಗ್ಲಿ. ಸುಗ್ರೀವನಿಗೆ ಬಿಟ್ಟ ವಿಷಯ, ಪಡೆಯುವವಳನ್ನು ಪಡೆಯುವುದಕ್ಕೆ ನಿರ್ಧಾರ ಸುಗ್ರೀವನದ್ದು. ನಿಜ. ಈಗ ಸುಗ್ರೀವ ನಾನು ಕೊಡ್ತೇನೆ ಅಂತ ಈಗ ಹೇಳಿದ್ರೆ
ಅಣ್ಣನೂ ಬೇಕು ಅಂತವ ಎಲ್ಲಿಯಾದ್ರೂ ಕೇಳಿದ್ರೆ ನನ್ನನ್ನು ಕೊಲೆ ಮಾಡುವುದಕ್ಕೆ ಮುಂದಾದ ನೀನೇನು ಮಾಡ್ತೀ ರಾಮ? ಒಳಗಿದ್ದಂತಹ ಉಮೆ, ಒಳಗಿದ್ದ ಉಮೆ ನನ್ನ ಜಾಗದಲ್ಲಿ ನನ್ನನ್ನು ಇದು ತನಕ ರಕ್ಷಿಸಿದಂತಹ ವಾಲಿ ಸಾಯ್ತಾ ಇದ್ದಾನಲ್ಲ ರಾಮ, ನಿನಗೆ ಯಾರು ಹಕ್ಕು ಕೊಟ್ಟದ್ದು? ನಾನು ಹೇಳಿದ್ದೇನೆ ಎಂತ ರೂಮೆ ಕೇಳಿದ್ರೆ ನೀನು ಏನು ಉತ್ತರ ಕೊಡ್ತೀರಾಮ? ನಿನಗೆ ಮುಂದೆ ಬದುಕಬೇಕೆಂದೆನು ವಾಸೆಯುಂಟೆ, ಹಿಂದೆ ಕರವೆ ಮಾಡುವನು ನೋಯದಂತೆ, ಹಿಂದೆ ಕರವೆ ಬಾಣವನು ನೋಯದಂತೆ. ಅರಿವು ನಿನಗೆ ಆಗುತ್ತದೆ ಅಂತಾದ್ರೆ ಯಾವ ಕಾಲಕ್ಕೂ ಇನ್ನೊಬ್ಬನ ಬದುಕು ತೆಗೆಯುವವನಿಗೆ ರಾಮ ಅಂತ ಹೆಸರಲ್ಲ, ಪ್ರತಿಯೊಬ್ಬನಿಗೆ ಬದುಕು ಕೊಡುವವನಿಗೆ ರಾಮ ಅಂತ ಹೆಸರು. ಈ ಹೊತ್ತಿನಲ್ಲಿ ನೀ ಬದುಕುತ್ತಿಂತಾದ್ರೆ, ಆದ್ಯಾವರ್ತದ ಧರ್ಮ ಸಂಹಿತೆಯನ್ನು ಒಪ್ಪಿಕೊಳ್ಳುತ್ತಿಂತಾದ್ರೆ ಖಂಡಿತ ನಾನು ಈ ಕಾಲದಲ್ಲಿ ನಿನ್ನ ಬದುಕನ್ನು ಕಸಿಯಲಾರೆ. ನೀ ಆಡಿದ ಇಷ್ಟರ ಮುಂದೆಯೂ ಮತ್ತೊಂದು ಪ್ರಸಿದ್ಧ ಪ್ರಮಾಣವನ್ನು ನಿನ್ನ ಮುಂಭಾಗದಲ್ಲಿ ಇಡ್ತೇನೆ. ನಿನ್ನ ಅಪರಾಧದ ಸರಣಿಯಲ್ಲಿ ನಿನ್ನನ್ನು ಇಷ್ಟಿದ್ದರೂ ಈಗಲೂ ಮನ್ನಿಸಬಲ್ಲೆ, ಹಾಗಿದ್ರೆ ಕೇವಲ ಒಂದೇ ಅಪರಾಧವೇ? ಖಂಡಿತ ಅಲ್ಲ. ನೀ ಯೋಚನೆ ಮಾಡು, ನಿನ್ನ ಅಪ್ಪನಾದ ಇಂದ್ರನನ್ನು ಸೋಲಿಸಿದ ಶಂಬರಾಸುರ, ಶಂಬರಾಸುರನನ್ನು ಗೆಲ್ಲುವುದಕ್ಕೆ ಬೇಕಾಗಿ ನಿನ್ನ ಅಪ್ಪನಾದ ಇಂದ್ರ ದಶರಥನ ಬಳಿಗೆ ಬಂದ. ಅಲ್ಲಿಯೇ ದೇವತೆಗಳು ಕೂಡ ನಿನ್ನ ತಪ್ಪನ್ನು, ಅರ್ಥಾತ್ ನಿನ್ನ ಅಪ್ಪನು ನೀ ತಪ್ಪಿತಸ್ಥ ಅಂತ ಒಪ್ಪುವುದಕ್ಕೆ ಹೇತುವಾದದ್ದು ಏನು ಅಂತ ಕೇಳಿದ್ರೆ, ನೀನು ರಾವಣನಲ್ಲಿ ಮಾಡಿಕೊಂಡ ಸತ್ಯ ಎನ್ನುವುದು ಸ್ಪಷ್ಟ. ರಾಮಬಾಣಕ್ಕೆ ಬಲ ಇಲ್ಲವೇ? ಖಂಡಿತ ಬಲ ಇದೆ. ನೀ ಯೋಚನೆ ಮಾಡು, ಸಿದ್ಧಾಶ್ರಮದಿಂದ ಬಿಟ್ಟ ಬಾಣವೊಂದು ಮಾರೀಚನನ್ನು ಸಪ್ತಾಪ್ತಿಯನ್ನು ಉತ್ತರಿಸಿ ಲಂಕೆಯ ಭೂಮಿಗೆ ಬೀಳಿಸಿ ಸಪ್ತಾಪ್ತಿಯಲ್ಲಿ ಮಿಂದು ಮತ್ತೆ ನನ್ನ ಬತ್ತಳಿಕೆಯನ್ನು ಸೇರುತ್ತದೆ. ಬಲ ಯಾವತ್ತೂ ರಾಮನಿಗೆ ಉಂಟು. ಅನ್ಯರ ಸಹಾಯಕ್ಕಾಗಿ ಬರುವವ ರಾಮನಲ್ಲ. ಅನ್ಯರಿಗೆ ನನ್ನಗಾದ ಅನ್ಯಾಯದ ಜೊತೆಯಲ್ಲಿ ಸಹಾಯವನ್ನು ಹೊಂದಿಸುವುದಕ್ಕಾಗಿ ಬರುವವ ರಾಮ. ಸಣ್ಣ ಹೆಂಡತಿಯನ್ನು ನಾ ಕಳಕೊಂಡಿದ್ದೇನೆ, ನನ್ನ ಹೆಂಡತಿಯನ್ನು ಕಳಕೊಂಡಿದ್ದೇನೆ ಎಂದ ಮಾತ್ರಕ್ಕೆ ನನ್ನ ಉಸಿರಿರುವ ನಾ ಉಸಿರಾಡುವ ಈ ನೆಲದಲ್ಲಿ ಹೆಂಡತಿಯನ್ನು ಕಳಕೊಂಡು ಅತಂತ್ರರಾದ ಸಮಾಜಕ್ಕೆ ಯಾವತ್ತೂ ಆ ಸ್ಥಿತಿ ಬಾರದು ಎನ್ನುವುದರಿಂದಲೇ ಹೆಂಡತಿಯನ್ನು ಕಳಕೊಂಡರೂ ರಾಜಧರ್ಮವನ್ನು ಹೇಗೆ ಪಾಲಿಸಬಹುದು ಎನ್ನುವುದನ್ನು ತೋರಿಸುವುದಕ್ಕಾಗಿ ಬಂದವನಿದ್ದೇನೆ. ಇಷ್ಟು ಇಷ್ಟು ಮಾತ್ರವಲ್ಲ, ರಾವಣನಂತಹವನ ಜೊತೆ ನೀ ಸಖ್ಯವನ್ನು ಮಾಡುವಾಗ ಹೇಗೆ ಸಖ್ಯ ಮಾಡಿತಿ ಎನ್ನುವುದನ್ನು ಚೆನ್ನಾಗಿ ತಿಳಿ. ದಾರ, ಸಂಪತ್ತು, ಸ್ನೇಹ ಪ್ರತಿಯೊಂದರಲ್ಲಿಯೂ ನೀವು ಹೊಂದಿಸಿಕೊಂಡೇ ಅವ ಹೇಳಿದ. ನೀ ಅಸ್ತುಮುತ್ರೆ ಒತ್ತಿದೆ, ರಾವಣನ ಸಖ್ಯ ನಿನಗುಂಟು. ಒಬ್ಬಲಾಕೆ ಹೆಣ್ಣನ್ನು ಮಾಯಾ ವ್ಯಾಪಾರಿಸಿಕೊಂಡು ಹೋಗುವಾಗ ನೀ ಪ್ರಶ್ನಿಸುವುದಕ್ಕೆ ಹೋಗಿ ಎಷ್ಟು ಪ್ರಕರಣ ಅನ್ನ ತಮ್ಮ ಬೇರೆಯಾಗುವುದಕ್ಕೆ ಕಾರಣ ಅದೇ. ನನ್ನರಸಿಯಾದ ಜಾನಕಿಯನ್ನು ನಿನ್ನ ಈ ಕಿಷ್ಕಿಂದೆಯ ಮೇಲೆಯೇ ರಾವಣ ಅಪಹರಿಸಿಕೊಂಡು ಹೋಗುವಾಗ ಒಬ್ಬಳು ಹೆಣ್ಣಿನ ಆರ್ತಸ್ವರಕ್ಕೆ ಸ್ಪಂದಿಸುವ ಮನೋಸ್ಥಿತಿ ನಿನಗೆ ಬರಲಿಲ್ಲ ಅಂತಾದ್ರೆ ಎಲ್ಲಿ ನಿನ್ನಲ್ಲಿ ಧಾರ್ಮಿಕತೆಯನ್ನು ನಾ ಕಾಣುವುದಕ್ಕೆ ಸಾಧ್ಯ? ಇಷ್ಟರ ಜೊತೆಯಲ್ಲಿಯೂ ನಿನ್ನಿಂದ ನನಗೆ ಸಹಾಯ ಬೇಕೇ? ರಾಮನಿಗೆ ಸಹಾಯದ ಅಗತ್ಯ ಇಲ್ಲ. ಮನಸ್ಸು ಮಾಡಿದೆ ಅಂತಾದ್ರೆ ಪ್ರತಿಯೊಂದು ಹಂತದಲ್ಲಿಯೂ ರಾವಣ ನನಗೆ ಲಕ್ಷ್ಯವಲ್ಲ. ಎತ್ತಿದ ಧನುವನ್ನು ಕೆಳಗಿಡುವುದಕ್ಕೆ ಮುಂಚಿತವಾಗಿ 14,000 ದಾನವ ವಾರವನ್ನು ದಮನಿಸಿದ ರಾಮನಿಗೆ ಅನ್ಯರ ಸಹಾಯ ಬೇಕೇ? ಯಾರಿಂದಲೂ ಎತ್ತಲಾಗದ ಶಿವಧನುವನ್ನು ಎತ್ತಿದ ರಾಮನಿಗೆ ವಾಲಿಯ ಸಹಕಾರ ಬೇಕೇ? ಅಗತ್ಯವೇ ಇಲ್ಲ. ನಮ್ಮ ಅಂತಸ್ತತ್ವ ಉಂಟು ಅಂತ ಇದ್ದಲ್ಲಿ ಎಲ್ಲ ಸುಮ್ಮನೆ ನಾವು ವಿನಿಯೋಗಿಸುವುದಲ್ಲ. ನಮ್ಮ ಅಂತಸ್ತತ್ವಗಳು ಕಾಲ, ಸಂದರ್ಭ, ಪರಿಸ್ಥಿತಿಗೆ ಅನುಗುಣವಾಗಿ ವಿನಿಯೋಗಗೊಳ್ಳಬೇಕಾದದ್ದು ಸತ್ಯ. ನೀನೀಗ ಕಂಠತ್ರಾಣದಿಂದ ಮಾತಾಡುವ ಅಲ್ಲ, ಕಬಂಧ ನಿನಗೆ ಶಾಪಮುಕ್ತನಾಗಿ ಹೋಗುವಾಗ ಏನು ಹೇಳಿದ್ದಾನೆ ಎನ್ನುವುದನ್ನು ನೆನಪು ಮಾಡಿಕೊಂಡೇ ಮಾತಾಡುವ? ಖಂಡಿತ ಅಲ್ಲ. ಕಾಲಜ್ಞಾನಿಯಾದಂತಹ ಕಬಂಧ ಶಾಪಗ್ರಸ್ತನಾಗಿ ಬಿದ್ದಿದ್ದವ ಶಾಪದ ಪರಿಹಾರದ ಮೇಲೆ ಹೋಗುವಾಗ ನಿನ್ನಲ್ಲಿ ಹೇಳಿದ್ದಾನೆ, ನೀನು ಲಂಕೆಯನ್ನು ಸೇರಬೇಕು ಅಂತ ಇದ್ರೆ, ನಿನ್ನ ಹೆಂಡತಿಯನ್ನು ಬಿಡಿಸಿಕೊಳ್ಬೇಕು ಅಂತ ಇದ್ರೆ ವಾನರನ ಸಹಾಯ ನಿನಗೆ ಬೇಕೇ ಬೇಕು ಅಂತ ಪ್ರಾಮಾಣಿಕ ಸುಮ್ಮನೆ ಎಲ್ಲ ಹೇಳಬೇಡ.
ನೀ ಖಂಡಿತ ಹಾಗಲ್ಲ. ನೀ ಅವ ಹೇಳಿದಷ್ಟನ್ನು ಅಂಗೀಕರಿಸುವಲ್ಲಿ ರಾಮನ ಅಂತರಂಗವನ್ನು ನೀ ತಿಳಿಯಬೇಕು. ರಾಮ ದುರ್ಬಲ ಅನ್ನುವುದರ ಅರ್ಥ ಅಲ್ಲ. ಯಾಕೆ ಸುಗ್ರೀವನ ಸಖ್ಯ ಪಡೆಯಬೇಕು ಅಂತ ಹೇಳಿದ, ಅದರ ಗೂಢಾರ್ಥವನ್ನು ನೀ ಚೆನ್ನಾಗಿ ತಿಳಿಯಬೇಕು. ಪ್ರಪಂಚದಲ್ಲಿ ಅಲೆದಾಡಿದ ಸುಗ್ರೀವನಿಗೆ ಎಲ್ಲ ಜಾಗ ಗೊತ್ತುಂಟು. ಖಂಡಿತ ಅಷ್ಟಲ್ಲ, ಎಲ್ಲಿ ಕೊಂಡೋದ್ರೂ ಅವಳನ್ನು ಪತ್ತೆ ಹಚ್ಚುವುದಕ್ಕೆ ಸುಗ್ರೀವ ಹೊರತುಪಡಿಸಿ ರಾಮನಿಲ್ಲ. ರಾಮನ ಅಷ್ಟು ಮಾಡಿದ ಉಪಕಾರ ನೋಡು. ರಾಮನ ಅಲ್ಲ ಹೊಡೆದು ಹೊಡೆದು ಓಡಿಸಿದ್ದರಿಂದ ಸಿಕ್ಕ ಸಿಕ್ಕ ಮನೆಯ ಬಗ್ಗೆ ರಾಮನ ರಾಮನನ್ನು ನೀವು ತಿಳಿದುಕೊಂಡದ್ದೇ ಈ ರೀತಿಯ ವಿಶೇಷವಾದಂತಹ ವಿಚಿತ್ರ ಕಲ್ಪನೆಯಿಂದ. ಆ ಕಬಂಧ ಹೇಳುವಲ್ಲಿರುವ ಮೂಲ ಉದ್ದೇಶ ಏನು ಬಲ್ಲಯ್ಯ? ನೀ ಸುಗ್ರೀವ ಸಖ್ಯವನ್ನು ಮಾಡಿದೆ ಅಂತಾದ್ರೆ ಪರಿಣಾಮದಲ್ಲಿ ರಾವಣನಿಗಿಂತಲೂ ಉಪಲಾಟ್ಯನಾದ ವಾಲಿಯ ಕತೆ ಮುಗಿಯುತ್ತದೆ, ಮತ್ತೆ ದಾರಿ ಸುಲಭ ಆಗುತ್ತದೆ ಅಂತ. ಆದ್ದರಿಂದ ನೀನು ತಿಳಿಬೇಕು, ವಾಲಿ ಜೀವಂತ ಇರುವಲ್ಲಿವರೆಗೆ ನಿನ್ನ ಹೆಂಡತಿಯನ್ನು ಹೊಂದುವುದಕ್ಕೆ ನಿನಗೆ ಯೋಗ ಇಲ್ಲ ಅಂತ. ಯೋಗ ಅಲ್ಲ, ಖಂಡಿತ ನಾನು ನೀ ಜೀವಂತ ಇರುವಲ್ಲಿವರೆಗೆ ಅಂತಲ್ಲ, ನೀ ಜೀವಂತ ಇರುವುದಕ್ಕೆ ಅಪೇಕ್ಷೆ ಪಟ್ಟರೆ ನೀ ಇರುತ್ತಲೂ ನಾ ಪಡೆಯಬಲ್ಲೆ. ಹೇಗೆ ಹೇಗೆ ಈಗ ಹೊಡೆದಿದ್ದೀಯಲ್ಲ, ನಾ ಬಾಣ ಬಿಟ್ಟಿದ್ದೇನೆ, ಬಿಟ್ಟ ಬಾಣ ಆ ರಾಮ ಬಾಣ ಬಂದು ನಿನ್ನನ್ನು ಪ್ರಾಣಾಂತಿಕ ಸ್ಥಿತಿಗೆ ತಂದೊಪ್ಪಿಸ್ತದೆ ಅಂತಾದ್ರೆ ರಾಮನ ಬಾಣದ ಸತ್ವ ಏನು ಅಂತ ನೀ ತಿಳಿ. ಈ ಕಾಲಕ್ಕಾಗುವಾಗ ಮರೆಯಲ್ಲಿ ನಿಂತು ಬಿಟ್ಟೆ ನಿನ್ನ ಆಪಾದನೆ. ನಾಳೆ ಒಂದೊಂದೇ ನಾಳಿನವರ ಬಾಲಿನಲ್ಲಿ ರಾಮ ಅದಕ್ಕೆ ಉತ್ತರ ಕೊಡ್ಲಿಲ್ಲ, ಇದಕ್ಕೆ ಕೊಡ್ಲಿಲ್ಲ ಅಂತ ಹೇಳಬಾರ್ದು. ಅದಕ್ಕೆ ಬೇಕಾಗಿ ಹೇಳ್ತಾ ಇರುವುದು ಯಾಕೆ ಕೇಳು. ಈ ಸಂದರ್ಭದಲ್ಲಿ ಮರೆಯಲ್ಲಿ ಯಾಕೆ ಧನುಷ್ಠೇಂಕಾರವನ್ನು ರಾಮ ಮಾಡಿಯೇ ಮಾಡಿದ್ದೇನೆ? ಅಲ್ಲದೆ ಯಾವ ಪ್ರಸಂಗದಲ್ಲಿಯೂ ಒಬ್ಬ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾನೆ ಅಂತ ಬೇಕು. ಅದಕ್ಕೆ ಬೇಕಾಗಿ ಕೇಳು, ಧನುರ್ದಂಡೇಂಕಾರ ಮಾಡಿದ್ದೇನೆ. ಭುವನತ್ರಯಂಗಳು ನಡೆದಿವೆ, ಗರುಡ ಪಕ್ಷಿಗಳು ಟೇಂಕಾರಗೈದಿದ್ದಾವೆ, ಲೋಕವೇ ತತ್ತರಿಸಿದೆ. ಆ ಕಾಲದಲ್ಲಿ ನಿನಗೆ ಅನುಭವಕ್ಕೆ ಬರಲಿಲ್ಲ, ಯಾಕೆ ಬಲ್ಲಯ್ಯ? ನಿನ್ನ ಪ್ರಮತ್ತ ಸ್ಥಿತಿ ನೆಲಕ್ಕೆ ಬಿತ್ತಾಯಿತು. ಈಗ ಎಲ್ಲ ಮುಗಿದು ನಾನೀಗ ಕೇಳಿದ ಪ್ರಶ್ನೆ ಏನು ಅಂತ ಅರ್ಥ ಆಗಿದೆ? ಖಂಡಿತ ಆಗಿದೆ. ನನ್ನನ್ನು ಸಾಯ ಹೊಡೆದಿದೆಯಲ್ಲ, ಯಾಕೆ ಹೀಗೆ? ಸುಗ್ರೀವ ಈಗ ಬಂದು ಅಣ್ಣ ನನಗೊಂದು ಹೆಂಡತಿಯನ್ನು ಕೊಡು ಅಂತ ಹೇಳಿದ್ರೆ ಹೇಳಿದ್ರೆ ನಾನು ಕೊಟ್ಟೆ ಅಂತ ಯಾಕೆ ಇದೆಲ್ಲ? ಈ ಉತ್ತರ ಯಾಕೆ ಬಲ್ಲೆ? ನಾಳೆ ನೀನು ಸತ್ತ ಮೇಲೆ ನಿನಗೆ ಕೇಳಲಿಕ್ಕಿಲ್ಲಲ್ಲ. ಒಂದು ವೇಳೆ ಅಪೇಕ್ಷೆ ಪಟ್ರೆ ಉಳಿದೆ ಅಂತಾದ್ರೆ ಕೊಡ್ಬಹುದು. ನೀ ಸಾಯುವಾಗ ಜಿಜ್ಞಾಸೆ ಒಂದು ಹೋಗಬಾರದು. ಆದ್ದರಿಂದ ಕೊನೆ ಕಾಲದ ಪ್ರಶ್ನೆ ಇಲ್ಲಿ ಸಮಯ ಪ್ರಧಾನವಲ್ಲ, ಸಮಯ ಸಮಯ ಉಂಟೆ ಅಂತ ನಾಳೆ ಸಮಸ್ಯೆಯಾಗಿ ಉಳಿಯ ಕೂಡದ ಪ್ರಶ್ನೆಗೆ ಉತ್ತರ. ಇಂದು ನೀ ಅಪೇಕ್ಷೆ ಪಟ್ಟೆ ಅಂತಾದ್ರೆ ನಿನ್ನ ಪ್ರಾಣವನ್ನಾದರೂ ರಾಮಬಾಣ ಉಳಿಸಿಯೇ ಉಳಿಯುತ್ತದೆ. ನೀ ಉಳಿಯಬೇಕು ಅಂತಿದ್ರೆ ಈ ರೀತಿಯ ವಾಲಿಯಾಗಿ ಅಲ್ಲ. ಈ ಹಿಂದೆ ವಾಲಿ ಸುಗ್ರೀವರು ಯಾವ ಆದರ್ಶವನ್ನು ಮೆರೆಸಿದ್ರು, ಯಾವ ಆದರ್ಶವನ್ನು ಕಾಣಿಸಿದ್ರು, ಅಂತಹ ವಾಲಿ ಸುಗ್ರೀವರಾಗಿ ಸಹೋದರಿಯವನ್ನು ಉಳಿಸಿಕೊಂಡು ಭರತರಾಮರಂತೆ ಲಕ್ಷ್ಮಣರಾಮರಂತೆ ಭರತ ಶತ್ರುಘ್ನರಂತೆ ಬದುಕುತ್ತೀರಿ ಅಂತಾದ್ರೆ ನಿನಗೆ ಬದುಕು ಕೊಡ್ತೇನೆ. ನಿನ್ನ ತಮ್ಮನಾದ ಸುಗ್ರೀವನ ಸತಿಯನ್ನು ಅವನಿಗೆ ಒಪ್ಪಿಸು, ತಾರೆಯ ಜೊತೆಗೂಡಿಕೊಂಡು ಬದುಕು. ಉತ್ತರಾಧಿಕಾರಿಯಾಗಿ ಅಂಗದನನ್ನೇ ನಿಯೋಜಿಸುವುದಕ್ಕೆ ನಾ ಬದ್ಧನಿದ್ದೇನೆ, ಸಿದ್ಧನಿದ್ದೇನೆ. ಸತ್ತ ಜನಾಶ್ರಮವನ್ನು ಸಾಕಿ ಬಂದ ಸತ್ಯ ಪ್ರತಿಜ್ಞೆ ಇದು ವಾಲಿ. ಈ ಕಾಲಕ್ಕಾಗುವಾಗ ನಿನಗೆ ಬದುಕಬೇಕು ಅಂತಿದ್ರೆ ಹಿಂದೆ ಕರೆವೇ ತೆಗೆವೇ ಅಲ್ಲ, ನಾ ಕರೆದರೆ ಬಾಣ ಬರ್ತದೆ, ನಾ ಸೂಚಿಸಿದರೆ ಘಾತಿಸ್ತದೆ. ಅಂತಹ ಬಾಣಜಾತಂಗಳವು ಹಾಗಾದ ಕಾರಣ ಬದುಕಬೇಕು ಅಂತಿದ್ರೆ ಯಾಚಿಸು, ಒಳ್ಳೆಯವನಾಗಿ ಬದುಕು, ಬದುಕು ಕೊಡುತ್ತೇನೆ, ಹಿಂದೆ ತೆಗೆಯಿರಿ. ಕರುಣವಿದ್ದರೆ ಸಾಕು ನಿನ್ನ ಪಾದದ, ಕರುಣವಿದ್ದರೆ